ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಉದ್ಯೋಗದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಯಾವ ಉದ್ಯೋಗಪ್ಪ ಅಂದರೆ, ಇಷ್ಟು ದಿನ ಆದರೂ ಕಂಪ್ಯೂಟರ್ ಕಲಿತಾ ಇದ್ರಿ, ಕಂಪ್ಯೂಟರ್ ಕಲಿತಾದ್ಮೇಲೆ ಉದ್ಯೋಗ ಕೂಡ ಬೇಕಾಗಿತ್ತು. ಹಾಗಾಗಿ ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ. ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳನ್ನು ನೌಕರಿಗೆ ಕರೀತಾ ಇದ್ದಾರೆ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಾನು ಮಾಡುವಂಥ ಈ ಥರ ಪ್ರತಿಯೊಂದು ವಿಡಿಯೋಸ್ಗಳನ್ನು ಪ್ರತಿದಿನ ನೋಡಬೇಕಾಗಿತ್ತು ಅಂದರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಕೆಂಪು ಅಕ್ಷರಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು, ನಾ ಮಾಡುವಂಥ ಈ ಥರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ, ನಿಮ್ಮ ಫೋನ್ ಮೇಲೆ ಅಥವಾ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡಿ ಮಾಹಿತಿಯನ್ನು ಪಡೆಯಬಹುದು, ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಕಲಿಯಬಹುದು. ವೀಕ್ಷಕರೇ, ನೋಡೋಣ ಇವತ್ತು ಎಲ್ಲಿ ನೋಡಬಹುದು, ಡಾಟಾ ಎಂಟ್ರಿ ಆಪರೇಟರ್ ಹಾಗೂ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ 2022 ಒಳಗಡೆ. ಓಕೆ, ನ್ಯಾಷನಲ್ ಸೆಂಟರ್ ಪ್ಯಾರಾ ಡಿಸೀಸ್ ಓಕೆ ಇನ್ಫಾರ್ಮ್ಯಾಟ್ರಿಕ್ಸ್ ಅಂತ ಇರುತ್ತೆ, ಆ್ಯಂಡ್ ರಿಸರ್ಚ್ ಬೆಂಗಳೂರು ಅಂತ ಇರುತ್ತೆ. ಇಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆನಾ, ಇನ್ನು ಸ್ವಲ್ಪ ನಿಮಗೆ ದೊಡ್ಡದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ದೊಡ್ಡ ಕಾಣಿಸ್ತಾ ಇದೆ. ಆಸಕ್ತ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಿ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ಅಗತ್ಯವಿರುವ ಮಾಹಿತಿ ಸಂಪೂರ್ಣವಾಗಿ ನಾನು ವಿಡಿಯೋ ಕೆಳಗಡೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಗೊತ್ತಾಗ್ತದೆ. ಇಲಾಖೆ ಹೆಸರು ಬಂದ್ಬಿಟ್ಟು ನ್ಯಾಷನಲ್ ಸೆಂಟರ್ ಪ್ಯಾರಾ ಡಿಸೀಸ್ ಇನ್ಫಾರ್ಮ್ಯಾಟ್ರಿಕ್ಸ್ ಆ್ಯಂಡ್ ರಿಸರ್ಚ್ ಬೆಂಗಳೂರು ಅಂತ ನಾವು ಕರಿತೀವಿ. ಹುದ್ದೆ ಹೆಸರು ಬಂದ್ಬಿಟ್ಟು ವಿವಿಧ ಹುದ್ದೆಗಳು ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 21 ಹುದ್ದೆಗಳನ್ನು ಅವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹುದ್ದೆಯ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆನೂ ಕೂಡ ನೋಡ್ಬೋದು. ಪ್ರಾಜೆಕ್ಟ್ ಅಡ್ಮಿನ್ ಸಹಾಯಕ ಅಂತ ಇರುತ್ತೆ, 01 ಅಂದರೆ ಒಂದು ಹುದ್ದೆಯನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಡಾಟಾ ಎಂಟ್ರಿ ಆಪರೇಟರ್ 3 ಹುದ್ದೆಗಳನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಡಿಇಒ ಮತ್ತು 3 ಹುದ್ದೆಗಳನ್ನು ಹೇಳ್ತಾ ಇದ್ದಾರೆ. ಪ್ರಾಜೆಕ್ಟ್ ಸೈಂಟಿಸ್ಟ್ ಅಂತ ಇರುತ್ತೆ ಒಂದು ಹುದ್ದೆ. ಕ್ಷೇತ್ರಾಧಿಕಾರಿ ಅಂತ ಇರುತ್ತೆ ಒಂದು ಹುದ್ದೆ. ಕ್ಷೇತ್ರ ತನಿಖಾಧಿಕಾರಿ ಒಂದು ಹುದ್ದೆ. ಕಂಪ್ಯೂಟರ್ ಪ್ರೋಗ್ರಾಮರ್ 3 ಹುದ್ದೆ. ಯೋಜನಾ ವಿಭಾಗಾಧಿಕಾರಿ ಒಂದು ಹುದ್ದೆ. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಅಧಿಕಾರಿ ಅಂದರೆ ವಿಭಾಗಕ್ಕೆ 4 ಹುದ್ದೆಗಳನ್ನು ಕರೀತಾ ಇದ್ದಾರೆ. ಪ್ರಾಜೆಕ್ಟ್ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಇರುತ್ತೆ ಒಂದು ಹುದ್ದೆ. ಹಿರಿಯ ಯೋಜನಾ ಸಹಾಯಕ ಒಂದು ಹುದ್ದೆ. ಕಂಪ್ಯೂಟರ್ ಪ್ರೋಗ್ರಾಮರ್ ಒಂದು ಹುದ್ದೆ. ಪ್ರಾಜೆಕ್ಟ್ ಟೆಕ್ನಿಕಲ್ ಆಫೀಸರ್ 2 ಹುದ್ದೆ. ಪ್ರಾಜೆಕ್ಟ್ ಸೈಂಟಿಸ್ಟ್ ಅಂತ ಇರುತ್ತೆ ಬಿ 1 ಹುದ್ದೆಗಳನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದರೆ, ಈ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳು SSLC PUC ಪದವಿ ವಿದ್ಯಾರ್ಹತೆ ಹೊಂದಿದ್ದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಹತೆ ಕುರಿತಾದ ಇನ್ನಷ್ಟು ಮಾಹಿತಿಗೆ ತಪ್ಪದೆ ಅಧಿಸೂಚನೆ ಓದಿದ ನಂತರ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿದೆ. ವೀಕ್ಷಕರೇ, ಆ ಅಧಿಸೂಚನೆ ಲಿಂಕು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅಲ್ಲಿಂದ ಓಪನ್ ಮಾಡಿಕೊಂಡು ನೀವು ಸಂಪೂರ್ಣವಾದ ಅಧಿಸೂಚನೆಯನ್ನು ಓದಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಬಂದ್ಬಿಟ್ಟು ಈ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ 25 ಹಾಗೂ ಗರಿಷ್ಠ 40 ವರ್ಷದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಹಾಗೂ ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋ ಸಡಿಲಿಕೆ ನೀಡಲಾಗುತ್ತಿದೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ವೇತನ ಶ್ರೇಣಿ ಏನಿರುತ್ತಪ್ಪ ಅಂದರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 17,000 68,875 ತನಕ ವೇತನ ನಿಗದಿಪಡಿಸಲಾಗಿದೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ನಿಗದಿಪಡಿಸುವುದಿಲ್ಲ ಅಂತ ಹೇಳ್ತಾರೆ. ಯಾವುದೇ ರೀತಿಯಿಂದ ಅರ್ಜಿ ಶುಲ್ಕ ಪಾವತಿಸಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ, ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಮುಖ ದಿನಾಂಕ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 24/6/2022 ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/7/2022 ಕೊನೆಯ ದಿನಾಂಕ ಇರುತ್ತೆ. ವೀಕ್ಷಕರೇ, ನೆಕ್ಸ್ಟ್ ಪ್ರಮುಖ ಲಿಂಕ್ಗಳು ಕೂಡ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಈ ಲಿಂಕ್ಗಳನ್ನು ಓಪನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದು ಕೂಡ ನಾನು ನಿಮ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಸಪೋಸ್ ನೋಡಬೇಕಾಗಿದ್ದು ವೆಬ್ಸೈಟ್ ಕೂಡ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು. ಓಕೆನಾ, ICMR ಅಂತ ನ್ಯಾಷನಲ್ ಸೆಂಟರ್ ಆಫ್ ಡಿಸೀಸ್ ಅಂತ ಇರುತ್ತೆ, ಇದರಲ್ಲಿ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ಇದರಲ್ಲಿ ನೋಟಿಫಿಕೇಶನ್ ಓದಬೇಕಾಗಿತ್ತು ಅಂದರೆ ನೀವು ನೋಟಿಫಿಕೇಶನ್ ಕೂಡ ಓದ್ಬೋದು. ಎಲ್ಲ ಥರನೂ ಕೂಡ ಅಪ್ಲಿಕೇಶನ್ ಫಾರ್ ಪ್ರಾಜೆಕ್ಟ್ ಪೋಸ್ಟ್ ಫಿಲ್ಲಿಂಗ್ ಇಲ್ಲಿಂದ ಇರುತ್ತೆ, ಇದನ್ನು ಕೂಡ ನೀವು ಓಪನ್ ಮಾಡಿಕೊಂಡು ನೋಡ್ಬೋದು. ನೋಟಿಫಿಕೇಶನ್ ಕೂಡ ನೀವು ಇಲ್ಲಿಂದ ತೆಗೆದಾಗ ನೋಟಿಫಿಕೇಶನ್ ಕೂಡ ಬಂದಿರುತ್ತೆ. ವೀಕ್ಷಕರೇ, ಗೊತ್ತಾಗ್ತಿದೆಯಾ? ಮತ್ತು ಈ ಥರ ಹಲವಾರು ವೀಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವೀಡಿಯೋಸ್ಗಳನ್ನು ನೋಡಿ ನೀವೇನು ಮಾಡಬೇಕಾಗಿದೆ, ಏನು ಮಾಡಬೇಕಾಗಿದೆಯಪ್ಪ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಅರ್ಜಿ ಲಿಂಕ್ ಕೂಡ ನೀವು ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರಂ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಅಪ್ಲಿಕೇಶನ್ ಯಾವ ರೀತಿಯಾಗಿ ಫಿಲ್ ಮಾಡ್ಬೋದು ಅನ್ನೋ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಂದು ವೀಡಿಯೋಸ್ಗಳನ್ನು ನೋಡಿ ಮಾಹಿತಿಯನ್ನು ಪಡೀತಾರೆ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ